मैडम मैडम गुड मॉर्निंग सॉरी निम परमिशन इल्दे कॉफी कोडोके हंगे ओळगे नुग्बिटे परवाल गुड मॉर्निंग थैंक यू आमेले आद्य मैडम निम्गोस्कर बट्टे कोट कळिसिद्रे एंगेजमेंट गे इदे बट्टे हाकोबेकंते हौदा केळि नोडोण वाव सक्कत्तागिदे थैंक यू सो मच अदक्के आमेले नीवु तप्पु तिळ्कोळ्ळल्ल अंद्रे नंदोंदु स्माल रिक्वेस्ट इदे ಏನಿಲ್ಲ ಮೇಡಮ್ ಅದು ಇವತ್ತು ನಿಮ್ಮಿಬ್ರು ಎಂಗೇಜ್ಮೆಂಟ್ ಸೋ ಬಾಸ್ ಜೊತೆ ನೀವೇನು ಕಿರಿಕ್ ಮಾಡದೆ ಸ್ವಲ್ಪ ಸೈಲೆಂಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಅದನ್ನ ನಿಮ್ಮ ಬಾಸ್ಗೆ ಹೇಳಿ ಅವನು ನನಗೆ ಬೇಜಾರಾಗೋ ತರ ನಡ್ಕೊಂಡ್ರೆ ನಾನು ಸುಮ್ಮನೆ ಇರಬೇಕಾ ಹುಟ್ಟಾಂಗಿಂದನೇ ನಾನು ರೆಬೆಲ್ ಅನ್ಯಾಯನ ಕಣ್ತೆ ಕಣ್ತೀನಿ ಬಡ್ಡಿ ಸಮೇತ ವಾಪಸ್ ಕೊಡ್ತಾ ಇರ್ತೀನಿ ಅಷ್ಟೇ ಒಂದು ಬೆಂಕಿ ಇನ್ನೊಂದು ಬಿರುಗಾಳಿ इवरिबू मद्वे दिन मन विकोप दुरंत नड़ीये योचने मैडम मद्वे आदमे वेदांत बास्की निम कई सिे आमले हंटी मत गंड जगत नियम मोन् मोने ताने सुप्रीम कोर्ट हेंटी मातुक बेले कोडबेकु अंत सूचने बेरे कोट्टिदे अल्लिवर्गू नी ओंद स्वल्प अड्जस्ट माड्कोंडु होगि अंत हेळिदे अष्टे आयतु आयतु अदेनागुत्तो नोडोण नीवु होगि सरि मेडम नानु इन्नु बर्तीनि फोन हिडको टेंशन इवरे होल्ट्रा रीच आती कौन अंदक्रे यार फोन सरी सरी ट्रई मीरे बंद्रे ना सेफ आगेबू इवत मात्र ऐनू मिस आगबार्दा अग्रज एंगेजमेंट के विघ्न मेल विघ्न याकबा ऐन आदि अस्ट मिसकोल्ता ಹೌದು ವಿಕಿ ತುಂಬಾ ನೆನಪಾಗ್ತಿ ಹೇಳೆ ಬೇರೆ ಟೈಮ್ ಆಗಿದ್ರೆ ಇಷ್ಟೊಂದು ಯೋಚನೆ ಆಗ್ತಿರಲಿಲ್ಲ ಎಲ್ಲರೊಳಗೆ ಕೇಳಿದ್ನೇ ಕೇಳಿ ಕೇಳಿ ಅವಳಿಗೆ ಬೇಜಾರಾಗಬಾರದು ಅಂತ ಅವಳನ್ನ ಯೋಗ ಕ್ಲಾಸ್ ಕಳಿಸ್ತೆ ವೇದಾಂತ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಅವಳನ್ನ ಕರ್ಕೊಂಡ್ರೆ ಸಾಕು ಅಂದ್ಕೊಂಡಿದ್ದೆ ಆದ್ರೆ ಅವಳಿಗೆ ಅಲ್ಲಿ ಬಂದಿದಾಳೆ ನಾನು ನೋಡಿ ರಿಲ್ಸಿ ಹಾಕೊಂಡಿದ್ದೆ ನನಗೆ ನಿಮ್ಮ ಇಬ್ಬರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ ಬಾವಾ ಆದ್ಯ ನಮ್ಮೆಲ್ಲರಿಗಿಂತ ಚಿಕ್ಕವಳು ತುಂಬಾ ಪ್ರೀತಿಯಿಂದ ಬೆಳೆದವಳು ಆದರೆ ಈ ವಿಷಯದಲ್ಲಿ ಅವಳಿಗೆ ಇಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಈ ವಿಷಯನ ಜಾಸ್ತಿ ದಿನ ಮುಚ್ಚಿಡಕ ಆಗಲ್ಲ ಹೌದು ವಿಕಿ ವೇದಾಂತ ಎಂಗೇಜ್ಮೆಂಟ್ ಒಂದಾಗಲಿ ಅಂತ ಕಾಯ್ತಿದೀವಿ ಅಷ್ಟೇ ಅದು ಆಗ್ತಿದ್ದಾಗೆ ಎಲ್ಲರಿಗೂ ನಿಜ ಹೇಳಿಬಿಡ್ತೀನಿ ಇಲ್ಲಿಗೂ ಬಂದಿದಿರೋ ಹೆಗಣ ಬಂದಿರೋದು ಮೊದಲೇ ಗೊತ್ತಿದ್ರೆ ಗ್ಯಾಪ್ ಅಲ್ಲಿ ನಿನಗೆ ಮದ್ದಾಕಿ ಕಥೆನೇ ಮುಗಿಸ್ಬಿಡ್ತಾ ಇದ್ದೆ ಯಾರು ಬುದ್ಧಿ ಕಲಿಯಲ್ವೋ ಅವರು ಬುದ್ಧಿ ಕಲಿಯೋವರೆಗೂ ನಾನು ಬಿಡಲ್ಲ
जग उ मलगोवर्गू अंतर आज नम बास मैडम जग नेक्स्ट दिस वर्गू गादे चेन्नागिदे कण्रे बुळ्ळ वैरल माड्बिडोण बिडि छोटा स्माल बास सूपर कानसोशूट आगे फोटोशूट एंगेजमेंट नडीतिदे प्री वेडिंग फोटोशूट मार्तारल्ल अदे रीति प्री एंगेजमेंट फोटोशूट मार्ण अंत प्लान माडिदीवि अल्वा प्रोफेशनल फोटोग्राफर अंत नावु कर्सक आगल्ल अदक्के नावे फोटो क्लिक मार्तीवि मुस्तफा मुस्तफा निम्मेले तले किट्टिदीया फर्स्ट आफ् आल ना एंगेजमेंट आती यार अदल बजार जो एंगेजमेंट आगद नान लूस अपण नन आसे नोड़े जगत बेरे हूकूर अद्क इन रोबो जो मद्वे आगोद नन गुग्गु अंदकिया गादे विचार तेदे तपायतु मत शुरुमक ದೇವ್ ಎರಡು ವರ್ಷ ನಾನು ಕೋಮಾದಲ್ಲಿ ಇದ್ದಾಗಲೇ ಆ ದೇವರು ನಿನ್ನ ಬೇರೆವರ ಜೊತೆ ಮದುವೆ ಆಗಕ್ಕೆ ಬಿಟ್ಟಿಲ್ಲ ಇನ್ನು ಈಗ ನಾನು ಇಷ್ಟೊಂದು ಆಕ್ಟಿವ್ ಆಗಿದ್ದೀನಿ ಈಗ ಅವನು ಬಿಡ್ತಾನಾ ನೋ ವೇ ಚಾನ್ಸ್ ಇಲ್ಲ ಯಾಕೆ ಹೇಳು ನೀನು ನನಗೋಸ್ಕರ ಫಿಕ್ಸ್ ಆಗಿಬಿಟ್ಟಿದ್ಯಾ ನಿಮ್ಮದು ಮತ್ತೆ ಅಮ್ಮ ಎಂಗೇಜ್ಮೆಂಟ್ ನಡೆಯಕ್ಕೆ ಚಾನ್ಸ್ ಇಲ್ಲ ಟೆಲ್ ಮಿ ವೈ ಐ ನೋ ಯುವರ್ ವೀಕ್ನೆಸ್ पटाखे मोदी वेदांत पटाखे अंदर तुम्बा भय पटाखे बेरवरी खुशी पड़सकू उपयोगसबू बेरवर खुशी हाड़कू उपयोगसबू लेट्स सेलिब्रेट कई मुगद केल्कोळ्तीनि जगळ आडबेडि प्लीज ಮೊದಲು ಶುರು ಮಾಡಿ ಡೌನ್ ಅವನಿಗೆ ಹೇಳಿ ಕಂಟಿನ್ಯೂ ಮಾಡ್ತಿರೋದು ಅವಳು ಅವಳು ಹೇಳು ಏನು ಮುಖ ನೋಡ್ತಿದ್ದೀರಾ ಓ ಗೊತ್ತಾಯ್ತು ಬಿಡಿ ಎಷ್ಟೇ ಡ್ರಾಮಾ ಮಾಡಿದ್ರು ನೀವು ವಶಿಷ್ಠ ಕೊಡಗಳೆಲ್ಲ ಒಂದೇ ಗ್ಯಾಂಗ್ ಅಲ್ವಾ ಸೂಪರ್ ಅಮ್ಮ ಸಕ್ಕದ ಪಂಚ್ ಹೊಡೆದೆ ಸಾರಿ ಅದು ನನ್ನ ಡೈಲಾಗ್ನ ಯಥಾವತ್ತಾಗಿ ಹಾಗೆ ಹೇಳ್ಬಿಟ್ಲಲ್ಲ ಅದಕ್ಕೆ ಫ್ಲೋ ಅಲ್ಲಿ ಬಂದ್ಬಿಡ್ತು ನೋಡಿ ನಿಮ್ಮಿಬ್ರು ಜಗಳ ನೋಡಿ ಸಾಕ್ ಸಾಕ್ ಹೋಗಿದೆ ಅಷ್ಟಕ್ಕೂ ಆಯ್ತು 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 ಯಾರು ಏನು ಹೇಳಿಲ್ಲ ಇಬ್ರು ಸುಮ್ಮನೆ ಪೋಸ್ ಕೊಡಿ ಸಾಕು ನಾನು ಕ್ಲಿಕ್ ಮಾಡ್ತೀನಿ ರೆಡಿ ಯಾವುದಾದ್ರೂ ಕಪಲ್ ಫೋಟೋಶೂಟ್ ಕಾಂಪಿಟೇಷನ್ ಇದ್ದಿದ್ರೆ ಇದನ್ನೆಲ್ಲ ಅಪ್ಲೋಡ್ ಮಾಡಿಬಿಡ್ತಾ ಇದ್ದೆ ಡೌಟ್ ಇಲ್ಲದೆ ಅವಾರ್ಡ್ ಬಂದಿರೋದು ಏ ತಮಾಸಿಯಾ ಸಮಾಲಿಯೇ ತಮಾಸಿಯಾ ಏ ಜಮ
ಏನಾಯ್ತು? ಯಾರು ಕಾಲ್ ಮಾಡಿದ್ದು? ಅಜ್ಜಿ ಕಾಲ್ ಮಾಡಿದಾಗಿತ್ತು. ಮನೆಯವರೇನಾದರೂ ವಿಷಯ ಹೇಳಿದ್ರಾ? ಹೌದು ವಿಕಿ, ಅಜ್ಜಿನೇ ಕಾಲ್ ಮಾಡಿದ್ರು. ಎಂಗೇಜ್ಮೆಂಟ್ನ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ, ಇಲ್ಲಿ ಮಾಡೋಕ್ಕಾಗಲ್ಲ. ಮತ್ತೆ ಕಹಾನಿ ಮೇ ಟ್ವಿಸ್ಟ್. ಶಾಕ್ ಬಾವಾ, ಏನ್ ವಿಷಯ? ಮನೆಯವ್ರಿಗೆ ಇಲ್ಲಿಗೆ ಬರೋದಕ್ಕೆ ಪರ್ಮಿಷನ್ ಸಿಕ್ತಿಲ್ವಂತೆ. ಹಾಗಾಗಿ ಯಾರು ಇಲ್ಲಿಗೆ ಬರ್ತಿಲ್ಲ. ಹಾಗಾದ್ರೆ ಫಿಕ್ಸ್ ಆಗಿರೋ ಎಂಗೇಜ್ಮೆಂಟ್ ಮುಹೂರ್ತ ತಪ್ಪೋಗುತ್ತಲ್ವಾ? ಜಾವಿಕೆ ಹಾಗೆ ಆಗುತ್ತೆ. ಆದರೆ ನಾವೇನು ಮಾಡೋದಕ್ಕಾಗಲ್ಲ, ಎಲ್ಲರನ್ನು ಬಿಟ್ಟಂತೂ ನಾವು ಎಂಗೇಜ್ ಮಾಡೋದಕ್ಕಾಗಲ್ಲ ಅಲ್ವಾ? ಅಲ್ಲ ಬಾವಾ, ಇದನ್ನು ಬಿಟ್ಟರೆ ಬೇರೆ ಯಾವುದು ಒಳ್ಳೆ ಮುಹೂರ್ತ ಇಲ್ಲ ಅಂತ ಅಜ್ಜಿನೇ ಹೇಳಿದ್ರಲ್ವಾ? ಬೇರೆ ವಿಧಿನೇ ಇಲ್ಲ ವಿಕಿ, ನಾವು ಕಾಯಲೇಬೇಕು. ಮದುವೆ ಆಗಲಿ ನಿಶ್ಚಿತಾರ್ಥ ಆಗಲಿ ಮನೆಯವ್ರ ಸಮ್ಮುಖದಲ್ಲಾದ್ರೇ ಚೆಂದ. ಅನಿವಾರ್ಯ ಅಂತ ನಾವು ಅವ್ರನ್ನೆಲ್ಲ ಬಿಟ್ಟು ನಿಶ್ಚಿತಾರ್ಥ ಮಾಡಿದ್ರೆ ತಪ್ಪಾಗುತ್ತೆ. ಅಬ್ಬಾ, ಕೊನೆಗೂ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತು. ನನಗೆ ಇಷ್ಟ ಇಲ್ದಿರೋ ನಡಿಬಾರ್ದು ಅಂತ ಆ ದೇವ್ರೆ ಡಿಸೈಡ್ ಮಾಡಿದಾಗಾಯ್ತು. ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಈ ರೋಬೋಟ್ ಜೊತೆ ಲೈಫ್ ಲಾಂಗ್ ಕಮಿಟ್ ಆಗ್ಬೇಕಿತ್ತಲ್ಲ. ಸುಳ್ಳೆ ಪುಳ್ಳೆ ಇಷ್ಟೆಲ್ಲ ಆಗಿದ್ದು ನಿನ್ನಿಂದ. ನನಗೆ ಗೊತ್ತಿತ್ತು ಏನೋ ಒಂದು ಅಡ್ವರ್ಟ್ ಆಗೆ ಆಗುತ್ತೆ ಅಂತ. ಎಕ್ಸ್ಕ್ಯೂಸ್ ಮೀ, ನಾನೇನ್ ಮಾಡಿದೆ? ಇನ್ನೇನ್ ಮಾಡ್ಬೇಕು? ನೀನ್ ಇಲ್ಲಿಗೆ ಮದ್ವೆ ಲೊಕೇಶನ್ ತೋರಿಸಿನ ಅಂತ ಕರ್ಕೊಂಡ್ ಬಂದಿದ್ದೆ ದೊಡ್ಡ ತಪ್ಪು. ಇಲ್ಲಿಗೆ ಬಂದಿರ್ಲಿಲ್ಲ ಅಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನನಗೇನು ಇಷ್ಟೆಲ್ಲ ಆಗುತ್ತೆ ಕನ್ಸ್ ಬಿದ್ದಿತ್ತು? ಕನ್ಸ್ ಬೀಳದೆ ಇರ್ಬೋದು, ಅರೆ ಚೂರು ಸೆನ್ಸ್ ಇರ್ಲಿಲ್ಲ ಅನ್ನೋದನ್ನ ಒಪ್ಕೋ. ಎಂಗೇಜ್ಮೆಂಟ್ ಆಗ್ತದೆ, ಮದ್ವೆ ಲೊಕೇಶನ್ ನ ನೋಡಕ್ ಕರ್ಕೊಂಡ್ ಬಂದಿದ್ಯಲ್ಲ, ನಿನ್ ತಲೆಯಲ್ಲಿ ಬ್ರೈನ್ ಅಲ್ಲ ಕಿಟ್ ಇದೆ ಅನ್ಸುತ್ತೆ. ಆಗಿದ್ದು ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕಲ್ಲ, ಚಿಕ್ಕ ಚಿಕ್ಕ ವಿಷಯಕ್ಕೆ ಕಾಲ್ ಕರ್ಕೊಂಡು ಜಗಳ ಮಾಡಿ ಟೈಮ್ ವೇಸ್ಟ್ ಮಾಡ್ತೀನಿ ನೋಡು, ಅದಕ್ಕೆ ಅಷ್ಟೇ ಲಾಕ್ಡೌನ್ ಅನ್ಸಾಯ್ತು. ಇಲ್ಲ ಅಂದಿದ್ರೆ ಮನೇಲಿ ಎಲ್ಲರೂ ಜೊತೆ ಸೆಟ್ಲ್ ಆಗಿರ್ತಿದ್ವಿ. ಆಹಾ, ಅಪ್ಪಣ್ಣ ಸಿಲ್ಲಿ ಫೈಟ್ ಶುರು ಮಾಡಿದ್ದು ನೀನು, ನಾನಲ್ಲ. ಬಂದ್ಬಿಟ್ಟು ಹೂವೆ ಕೊಡ್ಸೋದಕ್ಕೆ ತಪ್ಪು ಮಾಡಿದ್ಮೇಲೆ ಅದನ್ನ ಒಪ್ಕೋಬೇಕು, ಅದನ್ನ ಬಿಟ್ಟು ಇನ್ನೊಬ್ರು ತಲೆ ಮೇಲೆ ಹೊರಸೋದಲ್ಲ. ನಾನು ಇಲ್ಲಿಗೆ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಎಲ್ಲರೂ ಕರ್ಕೊಂಡು ಬಂದಿದ್ದು. ಆದ್ರೆ ನೀನು ನನ್ನ ಐಡಿಯಾಸ್ಗಳೆಲ್ಲ ಕಿಂಡಲ್ ಮಾಡಿ ಬೇಕು ಬೇಕು ಅಂತ ಕಿತ್ತಾಡ ಶುರು ಮಾಡಿದ್ದೆ, ಅದೆಲ್ಲ ನೀನು ಮರ್ತೋಗಿದೆ ಅಲ್ವಾ? ನಮ್ಮ ಜೋಡಿ ಜಗಳ ನೆಕ್ಸ್ಟ್ ಡೇ ಮುಗಿದ್ರೆ ನೆಕ್ಸ್ಟ್ ಮೂಮೆಂಟ್ಗೆ ಮತ್ತೆ ಶುರುವಾಗುತ್ತೆ. ಈಗ ಅದೇ ವೈರಲ್ ಮಾಡದೇ ಇದ್ರೂ ವೈರಲ್ ಆಗುತ್ತೆ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಗ ಎಂಗೇಜ್ಮೆಂಟ್ ಪೋಸ್ಟ್ಪೋನ್ ಆದ್ರೆ ಮದುವೆನೂ ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತೆ. ಬಡ್ಕೊಂಡ್ವಿ, ಜಗಳ ಆಡಬೇಡಿ ಅಂತ. ಈಗ ನೋಡಿ ಏನಾಯ್ತು ಅಂತ. ಕ್ಯಾನ್ಸಲ್ ಆಗಿರೋ ಎಂಗೇಜ್ಮೆಂಟು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ. ಐ ನೋ ಯು ವೀಕ್ನೆಸ್ ಸ್ವೀಟ್ ಹಾರ್ಟ್, ನೀನಿಗೆ ನೋಡ್ತಾ ಹೋಗು, ನಾನೇನು ಮಾಡ್ತಾ ಹೋಗ್ತೀನಿ.